ಫ್ರೆಂಡ್ಸ್ ಎಲ್ಲರಿಗೂ ಎಸ್ಆರ್ ಲೀಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡತಿ ಧಾರಾವಾಹಿ ನೋಡಿದ ಹೆಣ್ಣು ಮಗಳಿಂದ ತಂದೆಯ ಅಂತಿಮ ಕಾರ್ಯ ಹೌದು ಸ್ನೇಹಿತರೆ ಧಾರಾವಾಹಿಗಳು ಕೇವಲ ಮನರಂಜನೆ ಮಾತ್ರವಲ್ಲ ಕೆಲವೊಮ್ಮೆ ಜೀವನಕ್ಕೆ ಬಹಳ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸಿ ಪ್ರೇರಣೆಯಾಗುತ್ತವೆ ಅಂತಹುದೇ ಒಂದು ಧಾರಾವಾಹಿ ಕನ್ನಡತಿ ಹೌದು ಕನ್ನಡತಿ ಧಾರಾವಾಹಿ ನೋಡಿ ಪ್ರೇರಣೆಗೊಂಡ ಹೆಣ್ಣು ಮಗಳೊಬ್ಬಳು ತನ್ನ ಅನ್ ತನ್ನ ತಂದೆಯ ಅಂತಿಮ ಕಾರ್ಯವನ್ನು ನೆರವೇರಿಸಿದ್ದಾಳೆ ಹೌದು ಕೆಲ ದಿನಗಳ ಹಿಂದೆಯಷ್ಟೇ ಕನ್ನಡತಿ ಧಾರಾವಾಹಿಯಲ್ಲಿ ಭೂಮಿ ತನ್ನ ತಂದೆಯ ಅಂತಿಮ ಕಾರ್ಯವನ್ನು ನೆರವೇರಿಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಸುದ್ದಿಯಾಗಿತ್ತು ಗಂಡಾದರೇನು ಹೆಣ್ಣಾದರೇನು ಮಕ್ಕಳು ಮಕ್ಕಳೇ ಎಂದು ಬಹುತೇಕ ಎಲ್ಲರೂ ಭೂವಿ ಮಾಡಿದ ಕಾರ್ಯಕ್ಕೆ ಬೆಂಬಲ ಸೂಚಿಸಿದ್ದರು ಇದೀಗ ಅಂತಹುದೇ ಒಂದು ಘಟನೆ ನಿಜ ಜೀವನದಲ್ಲಿಯೂ ನಡೆದಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈ ಘಟನೆ ನಡೆದಿದೆ ಧಾರಾವಾಹಿ ಪ್ರೇರಣೆಯಿಂದ ಹೆಣ್ಣುಮಗಳು ತನ್ನ ತಂದೆಯ ಅಂತಿಮ ಕಾರ್ಯವನ್ನು ನೆರವೇರಿಸಿದ್ದಾಳೆ ಕಾರವಾರ ತಾಲೂಕಿನ ಕುರ್ನಿಪೇಟೆ ಎಂಬ ಹಳ್ಳಿಯಲ್ಲಿ ವಾಸವಾಗಿರುವ ಚಂದ್ರಕಾಂತ್ ಎಂಬ ಎಂಬುವರೇ ಎಂಬುವರ ಮಗಳೇ ಈ ಕಾರ್ಯವನ್ನು ಮಾಡಿದ್ದಾರೆ ಚಂದ್ರಕಾಂತ್ ಎಂಬುವರು ತಮಗೆ ಗಂಡು ಮಕ್ಕಳು ಆಗಲಿ ಎಂದು ನಿರೀಕ್ಷಿಸಿದ್ದು ಒಟ್ಟು ಒಂಬತ್ತು ಹೆಣ್ಣು ಮಕ್ಕಳೇ ಆಗಿವೆ ಕೊನೆಗೆ ಬೇಸರ ಪಟ್ಟುಕೊಳ್ಳದೆ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಕೊಡಿಸಿ ಮೂವರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ ಇವತ್ತೇಳು ವರ್ಷ ಸಾರಿ ಐವತ್ತೇಳು ವರ್ಷದ ಚಂದ್ರಕಾಂತ್ ನಿನ್ನೆ ಶುಕ್ರವಾರ ಅನಾರೋಗ್ಯದ ಕಾರಣದಿಂದ ಇಹಲೋಕ ತ್ಯಜಿಸಿದ್ದಾರೆ ಚಂದ್ರಕಾಂತ್ ಅವರು ಅಂತಿಮ ಕಾರ್ಯವನ್ನು ಗಂಡು ಮಕ್ಕಳು ಮಾಡಬೇಕಿತ್ತು ಆದರೆ ಅವರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಅಳಿಯಂದಿರು ಅಥವಾ ಸಂಬಂಧಿಕರು ಯಾರಾದರೂ ಕಾರ್ಯ ನೆರವೇರಿಸಬೇಕಿತ್ತು ಆದರೆ ಯಾರೂ ಸಹ ಕಾರ್ಯ ಮಾಡಲು ಮುಂದೆ ಬಾರಲಿಲ್ಲ ಆ ಸಮಯದಲ್ಲಿ ದೃಢ ನಿರ್ಧಾರ ತೆಗೆದುಕೊಂಡ ಚಂದ್ರಕಾಂತ್ ಅವರ ನಾಲ್ಕನೆಯ ಮಗಳು ಸರೋಜ ಮುಂದೆ ಬಂದಿದ್ದು ತಾನೇ ತನ್ನ ತಂದೆಯ ಕಾರ್ಯ ಮಾಡುವೆ ಎಂದಿದ್ದಾರೆ ಮೊದಲು ಯಾರಾದರೂ ಸಂಬಂಧಿಕರು ಕೊನೆ ಕಾರ್ಯ ಮಾಡಲಿ ಎಂದಿದ್ದ ಜನರು ಕೊನೆಗೆ ಮಗಳ ನಿರ್ಧಾರವನ್ನೇ ಒಪ್ಪಿದ್ದಾರೆ ಅವಳೇ ಮಾಡಲಿ ಎಂದು ಬೆಂಬಲಿಸಿದ್ದಾರೆ ಧಾರಾವಾಹಿಯಲ್ಲಿ ನಡೆದ ಘಟನೆಯನ್ನು ಒಪ್ಪಿ ಸಮಾಜ ನಿಜ ಜೀವನದಲ್ಲಿಯೂ ಇಂತಹುದೇ ಘಟನೆ ಎದುರಾದಾಗ ಅದನ್ನು ಸಹ ಒಪ್ಪಿ ಮಗಳು ಸರೋಜ ತನ್ನ ತಂದೆ ಅಂತಿಮ ಕಾರ್ಯ ಮಾಡುವುದನ್ನು ಒಪ್ಪಿ ಅವಳ ಕೈಯಿಂದಲೇ ಎಲ್ಲ ಕಾರ್ಯವನ್ನು ಮಾಡಿಸಿ ಕೊನೆಗೆ ಅಪ್ಪನ ಅಪ್ಪನ ಚಿತ್ತಲೆ ಅಗ್ನಿ ಸ್ಪರ್ಶ ಮಾಡಿಸಿದ್ದಾರೆ ಸಾರಿ ಅಪ್ಪನ ಚಿತ್ತೆಗೆ ಅಗ್ನಿ ಸ್ಪರ್ಶ ಮಾಡಿಸಿದ್ದಾರೆ ಒಟ್ಟಿನಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಮಕ್ಕಳೆಂದು ಸರಿಸಮಾನರೇ ಇಬ್ಬರೂ ಆ ತಂದೆಯ ಜನ್ಮವೇ ಇಬ್ಬರೂ ಸಹ ತಾಯಿಯ ಒಡಲಿನಿಂದ ಬಂದವರೇ ಇವರಷ್ಟು ದಿನ ಅಪ್ಪ ಅಮ್ಮನಿಗೆ ಪ್ರೀತಿ ಕೊಟ್ಟು ವಯಸ್ಸಾದ ಕಾಲದಲ್ಲಿ ಅವರ ಜವಾಬ್ದಾರಿ ತೆಗೆದುಕೊಳ್ಳುವವರೇ ನಿಜವಾದ ಮಕ್ಕಳು ಇದರಲ್ಲಿ ಯಾವ ತಾರತಮ್ಯವೂ ಇರಬಾರದು ಒಟ್ಟಿನಲ್ಲಿ ಧಾರಾವಾಹಿಯೊಂದರ ಕಾರಣದಿಂದ ಈ ಮಟ್ಟದ ಒಳ್ಳೆಯ ಬದಲಾವಣೆ ಮೆಚ್ಚುವಂಥದ್ದೇ ಎನ್ನುತ್ತಿದ್ದಾರೆ ನೆಟ್ಟಿಗರು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂತಹ ಒಳ್ಳೆಯ ಕಾರ್ಯದಿಂದ ಕನ್ನಡತಿ ಅಭಿಮಾನಿಗಳು ಸಹ ತುಂಬಾ ಖುಷಿಪಟ್ಟಿದ್ದಾರೆ ಹೀಗೆ ಒಳ್ಳೆಯ ಒಳ್ಳೆಯ ಕೆಲಸಗಳು ಧಾರಾವಾಹಿಯಿಂದ ಕಲಿತು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮುಂದುವರಿದರೆ ಸಾಕು ನಿಮಗೂ ಸಹ ಈ ವಿಡಿಯೋದಿಂದ ಖುಷಿಯಾಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್